ಪ್ರಜಾವಾಣಿಯ ಓದುಗರು ಮತ್ತು ವೀಕ್ಷಕರಿಗೆ ಸ್ವಾಗತ. ಕಲಬುರಗಿ ಜಿಲ್ಲೆಯಲ್ಲಿ ಬೇಸಿಗೆಯಲ್ಲಿ ಕೊಳವೆ ಬಾವಿಗಳು ಬತ್ತುವುದು ಸಾಮಾನ್ಯ. ಇದರಿಂದ ಜನರು ಟ್ಯಾಂಕರ್ ನೀರನ್ನ ಮೊರೆ ಹೋಗುತ್ತಾರೆ. ಇದಕ್ಕಾಗಿ ಸಾಕಷ್ಟು ಹಣವನ್ನು ಕೂಡ ಖರ್ಚು ಮಾಡುತ್ತಿದ್ದಾರೆ. ಜಿಲ್ಲೆಯಲ್ಲಿ ಸದ್ಯ ಉತ್ತಮವಾಗಿ ಮಳೆ ಆಗುತ್ತಿದೆ. ಈಗ ಮಳೆ ನೀರು ಸಂಗ್ರಹ ಪದ್ಧತಿಯನ್ನು ಅಳವಡಿಸಿಕೊಳ್ಳಲು ಇದು ಸಕಾಲ. ಮಳೆ ನೀರು ಸಂಗ್ರಹ ಪದ್ಧತಿಯನ್ನು ಅಳವಡಿಸಿಕೊಂಡರೆ ಬೇಸಿಗೆಯಲ್ಲಿ ನೀರಿಗಾಗಿ ಪರದಾಡುವುದು ತಪ್ಪುತ್ತದೆ. ಹೊಸದಾಗಿ ನಿರ್ಮಿಸುವ ಮನೆಗಳು, ಸರ್ಕಾರಿ ಕಚೇರಿಗಳಲ್ಲಿ ಮಳೆ ನೀರು ಸಂಗ್ರಹ ಪದ್ಧತಿ ಅಳವಡಿಸಿಕೊಳ್ಳಬೇಕು ಎಂದು ಸರ್ಕಾರದ ನಿಯಮ ಇದೆ. ಆದರೆ ಜಿಲ್ಲೆಯಲ್ಲಿ ಶೇಕಡ 5ರಷ್ಟು ಸಹ ಅನುಷ್ಠಾನಕ್ಕೆ ಬಂದಿಲ್ಲ. ಇದೆಲ್ಲದರ ನಡುವೆ ನಗರದಲ್ಲಿ ಕೆಲವರು ಸ್ವಯಂ ಪ್ರೇರಿತವಾಗಿ ಮಳೆ ನೀರು ಸಂಗ್ರಹ ಪದ್ಧತಿಯನ್ನು ಅಳವಡಿಸಿಕೊಂಡು ನೀರಿನ ಸಂರಕ್ಷಣೆ ಮಾಡುತ್ತಿದ್ದಾರೆ. ಆ ಮೂಲಕ ನೀರಿನ ಸಮಸ್ಯೆಯನ್ನು ನಿವಾರಿಸಿಕೊಂಡಿದ್ದಾರೆ. ಬನ್ನಿ ಅವರ ಬಗ್ಗೆ ತಿಳಿಯೋಣ. ಕಲಬುರಗಿಯ ಜಯನಗರದ ನಿವಾಸಿ ಡಾಕ್ಟರ್ ನಿರ್ಮಲಾ ಕೆಳಮನೆಯವರು ಮಳೆ ನೀರು ಸಂಗ್ರಹ ಪದ್ಧತಿ ಅಳವಡಿಸಿಕೊಂಡು ನೀರಿನ ಸಮಸ್ಯೆಯಿಂದ ಮುಕ್ತಿ ಪಡೆದಿದ್ದಾರೆ. ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಅವರು ಈ ವಿಧಾನವನ್ನು ಅಳವಡಿಸಿಕೊಂಡಿದ್ದಾರೆ. ಈಗ ನಮ್ಮ ಮನೆಯಲ್ಲಿ ಈ ಮನೆ ಕಟ್ಟಿ ಒಂದು 15 ವರ್ಷ ಆಗಿದೆ. ಈ 10 ವರ್ಷದ ತನಕ ನಮಗೆ ಯಾವುದೇ ರೀತಿಯಾದಂತಹ ಬೋರ್ವೆಲ್ ನೀರಿನ ಸಮಸ್ಯೆ ಆಗಿರಲಿಲ್ಲ. ನಾವು ಶುರು ಹೊಡೆಸಿದಾಗ ಬೋರ್ವೆಲ್ಲರು 250 ಅಡಿ ಆಳದಲ್ಲಿ ಹೋಗಿದ್ದೆವು. ಆವಾಗ 1.5 ಇಂಚಿನಷ್ಟು ನೀರು ಬಂದಿತ್ತು. 10 ವರ್ಷದ ತನಕ ಸಮಸ್ಯೆ ಇರಲಿಲ್ಲ. 10 ವರ್ಷದ ನಂತರ ಬೇಸಿಗೆಗಾಲದಲ್ಲಿ ಸಾಕಷ್ಟು ಸಮಸ್ಯೆ ಉದ್ಭವ ಆಯಿತು. ನೀರು ಕಡಿಮೆ ಬರೋವಂಥದ್ದು, ಮೋಟ್ರು ಸರಿಯಾಗಿ ರನ್ ಆಗ್ತಾ ಇರಲಿಲ್ಲ, ಡ್ರಿಪ್ ಆಗುವಂಥದ್ದು, ಈ ರೀತಿಯಾಗಿ ತೊಂದರೆಗಳು ಬರ್ತಾಯಿತ್ತು. ಹಾಗೆ ನನ್ನ ಸುತ್ತ ಗಾರ್ಡನ್ ಇದೆ, ನಮ್ಮ ಮನೆಯಲ್ಲಿ ಚೆನ್ನಾಗಿ ಗಾರ್ಡನ್ ಬೆಳೆಸಿದ್ದೇನೆ, ಅದಕ್ಕೂ ಕೂಡ ನೀರು ಶಾರ್ಟೇಜ್ ಬರ್ತಾಯಿತ್ತು. ಹಾಗಾಗಿ ನಾನು ವಿಚಾರ ಮಾಡಿದ್ದು ಮಳೆ ಕೊಯ್ಲು ನೀರನ್ನ ಅಳವಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಬಟ್ ನಾವೀಗ ಆಲ್ರೆಡಿ ಕನ್ಸ್ಟ್ರಕ್ಷನ್ ಮಾಡಿಬಿಟ್ಟಿದ್ದೆವು, ಎಕ್ಸ್ಟ್ರಾ ಖರ್ಚಾಗುತ್ತೇನೋ ಅಂತ ಹೇಳಿ ವಿಚಾರ ಮಾಡ್ತಾಯಿದ್ವಿ. ಆಗ ನಮಗೆ ಶ್ರೀ ಮಠಪತಿ ಅನ್ನೋ ಅಂಥವರು ಸರಳ ಒಂದು ಉಪಾಯವನ್ನು ತೋರಿಸ್ಕೊಟ್ರು. ಏನಪ್ಪ ಅಂತ ಹೇಳಿದ್ರೆ, ಈ ಅಂಗಳ ಏನಿದೆ, ಈ ಅಂಗಳಕ್ಕೆ ನಾವು ಪರ್ಸಿ ಅಂದರೆ ಕಲ್ಲುಗಳನ್ನು ಹಾಕಿದ್ದೆವು. ಆ ಕಲ್ಲುಗಳ ಮಧ್ಯದಲ್ಲಿ ಏನು ಸಿಮೆಂಟ್ ಹಾಕಿದ್ದೆವು, ಮೊದಲು ಆ ಸಿಮೆಂಟನ್ನು ತೆಗೆದ್ವಿ, ಕಲ್ಲನ್ನು ಡೀಲ ಮಾಡಿದ್ವಿ, ಅಂದರೆ ಲೂಸ್ ಮಾಡಿ ಇಟ್ಟೆವು. ನಂತರ ಅವ್ರೇನು ಮಾಡಿದ್ರು ಅಂತಂದರೆ, ಒಂದು 8 ಅಡಿ ಅಗಲ ಮತ್ತು 5 ಅಡಿ ಡೆಪ್ತ್ನಲ್ಲಿ ತೆಗ್ಗ ತೋಡ್ಬಿಟ್ಟು, ಆ ತೆಗ್ಗದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಕಂಕರ್ಗಳನ್ನು ಹಾಕಿ, ದಪ್ಪ ಕಂಕರ್ಗಳು ಮತ್ತು ಅದರ ನಂತರ ಸಣ್ಣ ಕಂಕರ್ಗಳನ್ನು ಹಾಕಿ ತುಂಬಿಟ್ರು. ಸೊ ದಟ್ ಏನಂತಂದರೆ, ರೂಫ್ ಮೇಲೆ ಬಿದ್ದಂತಹ ನೀರು ಕೂಡ ಪನೋಳಿ ಮೂಲಕ ಅಂಗಳದಲ್ಲೇ ಬೀಳೋವಂಥದ್ದು. ನಂತರ ಈ ಅಂಗಳದಲ್ಲಿ ಏನು ಮಳೆ ನೀರು ಬೀಳುತ್ತೆ, ಆ ಮಳೆ ನೀರು ಕೂಡ ಆ ಒಂದು ಪಿಟ್ಟಿನಲ್ಲೇ ಹೋಗಬೇಕು ಅನ್ನೋ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಟ್ರು. 5 ವರ್ಷದಿಂದ ಯಾವುದೂ ಸಮಸ್ಯೆಗಳು ನೀರಿಂದು ಕಾಣಿಸ್ತಾ ಇಲ್ಲ. ಸೊ ನಮಗೆ ಯಾವಾಗ ನೀರಿನ ಸಮಸ್ಯೆ ಉದ್ಭವ ಆಯಿತು, ಆವಾಗ ನಾವು ಟ್ಯಾಂಕರ್ ಹಾಕ್ಸ್ಕೊಳ್ಳಿಕ್ಕೆ ಶುರು ಮಾಡಿದ್ವಿ. 4000 ಲೀಟರ್ದು ಒಂದು ಟ್ಯಾಂಕರ್ಗೆ ನಮಗೆ 600 ರೂಪಾಯಿ ಕಾಸ್ಟ್ ಬೀಳ್ತಿತ್ತು. ಅದು 2 ದಿವಸಕ್ಕೆ ಸರಿ ಹೋಗ್ತಾಯಿತ್ತು. ಸೊ ಹಾಗೆ ನಮಗೆ ಬೇಸಿಗೆನಲ್ಲಿ 2 ತಿಂಗಳ ಬೇಸಿಗೆಯೊಳಗೆ ನಾವೇನಪ್ಪ ಅಂತ ಹೇಳಿದ್ರೆ 2 ದಿವಸಕ್ಕೆ ಒಂದು ಸಲ 600 ರೂಪಾಯಿ ಖರ್ಚು ಮಾಡಿ ನೀರು ಹಾಕ್ಕೊಳ್ತಾ ಇದ್ವಿ. ಅದರದ್ದು ವಿಚಾರ ಮಾಡಿ, ಖರ್ಚುಗಳನ್ನು ವಿಚಾರ ಮಾಡಿ, ಮತ್ತು ನೀರು ಸಿಗಲಾರದೆ ಇರೋವಂಥದ್ದು, ಮತ್ತು ಟ್ಯಾಂಕರ್ನಲ್ಲಿ ಬರುವಾಗ ಬೇರೆ ಬೇರೆ ರೀತಿಯಾದಂಥ ನೀರು, ಸ್ವಚ್ಛ ನೀರೂ ಸಿಗ್ತಾ ಇರಲಿಲ್ಲ. ಸೊ ಈ ರೀತಿ ಎಲ್ಲ ತೊಂದರೆಗಳಾಗ್ತಾ ಇದ್ದಿದ್ದರಿಂದ ನಾನು ಈ ಮಳೆ ಕೊಯ್ಲಿನ ಒಂದು ವಿಚಾರನ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡಿದಾಗ ನಮಗೆ ಮಠಪತಿ ಅನ್ನೋವಂಥವ್ರು ಸಿಕ್ಕಿದ್ರು. ಅವರು ತುಂಬ ಸರಳ ರೀತಿಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ಹೇಳಿದ್ರು. ಸೊ ಈ ಬಿಸಿಲುಗಾಲದಲ್ಲಿ ಈ ಒಂದು ವ್ಯವಸ್ಥೆ ನಾವು ಮಾಡಿದ ನಂತರ ಬಿಸಿಲುಗಾಲದಲ್ಲಿ ನಮಗೆ ತೊಂದರೆ ಆಗಲೇ ಇಲ್ಲ. ಸೊ ಬರೀ ನಾವು 2 ವರ್ಷ ಮಾತ್ರ ಕಷ್ಟಪಟ್ಟೆವು, ದುಡ್ಡು ಕೊಟ್ಟು ನಾವು ನೀರನ್ನು ಹಾಕ್ಸ್ಕೊಂಡಿದ್ದಂಥದ್ದು. ಆನಂತರ ಈಗ ಈ ಒಂದು ವ್ಯವಸ್ಥೆ ಮಾಡಿ 3 ವರ್ಷ ಆಗಿದೆ. 3 ವರ್ಷದಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ನೀರಿನ ಸಮಸ್ಯೆ ಆಗಿಲ್ಲ. ಹಾಗೆ ನೀವು ನೋಡ್ತಾ ಇರ್ಬೋದು, ನನ್ನ ಸುತ್ತ ಹಸಿರು ಗಿಡಗಳು ಸಾಕಷ್ಟು ಬೆಳೆದಿದೆ. ಈ ಹಸಿರು ಗಿಡಗಳು ಹಸಿರಾಗೇ ಉಳಿಲಿಕ್ಕೆ, ಇಡೀ ವರ್ಷ ಹಸಿರಾಗೇ ಉಳಿಲಿಕ್ಕೆ ಇದೇ ಕಾರಣ ಅಂತ ಅನ್ನುವಂಥದ್ದು ನನ್ನ ಒಂದೊಂದು ಅನಿಸಿಕೆ. ಗೋಕುಲ ನಗರದ ಪ್ರೊಫೆಸರ್ ಶಿವರಾಜ್ ಪಾಟೀಲ್ ಅವರು ಯಾವುದೇ ಖರ್ಚಿಲ್ಲದೆ ನೈಸರ್ಗಿಕವಾಗಿ ಮಳೆ ನೀರು ಸಂಗ್ರಹಿಸಲು ವ್ಯವಸ್ಥೆ ಮಾಡಿದ್ದಾರೆ. ಇದರಿಂದಾಗಿ ಕಳೆದ 15 ವರ್ಷಗಳಿಂದ ಇವರಿಗೆ ನೀರಿನ ಸಮಸ್ಯೆ ಉಂಟಾಗಿಲ್ಲ. ನಮ್ಮ ಸುಭಾಷ್ ಪಾಳೇಕರ್ ಅವರು ಒಂದು ಸತಿ ಟಿ ವಿಯಲ್ಲಿ ಸಂದರ್ಶನ ಮಾಡುವಾಗ ಮಳೆ ಕೊಯ್ಲಿನ ಬಗ್ಗೆ ಹೇಳಿದರು. ಅದು ನನ್ನ ತಲೆ ತುಂಬ ಯೋಚನೆ ಮಾಡಲಿಕ್ಕೆ ತೊಡಗಿಸ್ತು. ಆವಾಗ ನಮ್ಮ 100x100 ಸೈಟನ್ನು ಒಂದು ದಿಕ್ಕಿನಲ್ಲಿ 3 ಪಾಯಿಂಟು, ಇನ್ನೊಂದು ದಿಕ್ಕಿನಲ್ಲಿ 2 ಪಾಯಿಂಟು, ಮತ್ತೊಂದು ದಿಕ್ಕಿನಲ್ಲಿ 1 ಪಾಯಿಂಟ್ ಇಟ್ಟು, ಕೊನೆಗೆ ನಾರ್ತ್ ಈಸ್ಟ್ ಫೇಸ್ನಲ್ಲಿ 0 ಪಾಯಿಂಟನ್ನು ಇಟ್ಟು ಫ್ಲಾಟನ್ನು ಒಂದು ಪೂರ್ತಿ ನಿರ್ಮಾಣ ಮಾಡಿದ್ದೀವಿ. ಅಲ್ಲಿ ಒಂದು ತಂಬಿಗೆ ನೀರು ಚೆಲ್ಲಿದರೂ ಕೂಡ 0ಕ್ಕೆ ಬಂದು ಅದು ಮುಟ್ಟಬೇಕು, ಆ ಥರ ಒಂದು ವ್ಯವಸ್ಥೆಯನ್ನು ಮಾಡಿ ಕಟ್ಟಡವನ್ನು ನಿರ್ಮಿಸಿದ್ದೀವಿ. ಈಗ ಮಳೆ ಬಂದು ಕೂಡಲೇ ಎಲ್ಲ ನೀರು 0 ಪಾಯಿಂಟಿಗೆ ಬರ್ತದೆ. 0 ಪಾಯಿಂಟಿನಲ್ಲಿ ನಾವು ಒಂದು 10x10 ಸೈಜಿನ ತಗ್ಗವನ್ನು ತೋಡಿ ಅಲ್ಲಿ ಗುಂಡಿಯೊಳಗೆ ಸುತ್ತಮುತ್ತಲು ಕಟ್ಟಿದ್ದೇವೆ. ಎಲ್ಲ ನೀರು ಬಂದು ಸಂಗ್ರಹ ಆಗುತ್ತೆ. ಬೋರ್ವೆಲ್ 15 ವರ್ಷಗಳ ಹಿಂದೆ ನಾವು ಕೊರೆಸಿದ್ದೇವೆ. ಇಲ್ಲಿ ತನಕನೂ ಕೂಡ ಒಂದು ನಾನ್ ಸ್ಟಾಪ್ ನೀರು ಈ ಬೋರ್ವೆಲ್ ಗೆ ಸಂಪೂರ್ಣ ನೀರು ನಾನ್ ಸ್ಟಾಪ್ 12 ತಿಂಗಳು ಕೂಡ ಬರಲಿಕ್ಕೆ ಕಾರಣ ಅಂದ್ರೆ ಈ ನೀರಿನ ಇಂಗು ಗುಂಡಿ ಮಳೆ ಕೊಯ್ಲು ಮಾಡಿದೆ ಮುಖ್ಯವಾದಂತ ಕಾರಣ. ಈ ಗುಲ್ಬರ್ಗದಲ್ಲಿ ಮೇಲಿನ ಮೇಲೆ ಬೋರ್ವೆಲ್ಗಳು ಬತ್ತುವುದು ನೀರು ಸಿಗದೇ ಇರುವಂತದ್ದು ಅನುಭವ ನಮಗಿತ್ತು. ನಮ್ಮ ಮನೆಯಲ್ಲಿ ಬೋರ್ವೆಲ್ ತೋಡಿದರೆ ಅಲ್ಲಿ ಸರಿಯಾಗಿ ನೀರು ಬರಲಿಲ್ಲ. ಬೇಸಿಗೆನಲ್ಲಿ 2 ತಿಂಗಳು ಪರದಾಡ್ತಿದ್ದೀವಿ. ಆ ಅನುಭವದ ಬಲದಿಂದ ಇಲ್ಲಿ ನಾನು 15 ವರ್ಷಗಳಿಂದ ಈ ಸಂಸ್ಥೆಯನ್ನು ನೋಡ್ಕೊಂಡು ಬರ್ತಾ ಇದ್ದೀನಿ. ಇಲ್ಲಿ ಒಂದು ಹನಿ ನೀರು ಸಹ ನಮಗೆ ತೊಂದರೆಯಾಗಿಲ್ಲ. ಇಲ್ಲಿ 50 ತೆಂಗಿನ ಮರ, 4 ಅರಳಿ ಮರ, 2 ಬೇವಿನ ಮರ ಮತ್ತು ಉಳಿದ ಇತರೆ ಮರಗಳನ್ನು ಬೆಳೆಸಿದ್ದೇವೆ. ಗ್ರಾಮೀಣ ಭಾಗದ ರೈತರಾಗಲಿ ಆಮೇಲೆ ಉಳಿದ ಜನ ಒಂದು ರೂಪಾಯಿನೂ ಖರ್ಚು ಮಾಡಲಾರ್ದೇನೆ ಜೀರೋ ಇನ್ವೆಸ್ಟ್ಮೆಂಟ್ ಮೇಲೆ ಈ ಪದ್ಧತಿಯನ್ನು ಅಳವಡಿಸಿದರೆ ಖಂಡಿತವಾಗಿಯೂ ಕೂಡ ನೀರಿನ ತೊಂದರೆ ಹೋಗ್ತದೆ ಅನ್ನುವಂಥದ್ದು ನನ್ನ ಭಾವನೆ. ಜನತಾ ಲೇಔಟ್ನ ಮಲ್ಲಿಕಾರ್ಜುನ ಕೆ ಪಾಟೀಲ ಅವರು ಅತ್ಯಂತ ವೈಜ್ಞಾನಿಕ ರೀತಿಯಲ್ಲಿ ಮಳೆ ನೀರನ್ನು ಸಂಗ್ರಹಿಸುವ ಕೆಲಸ ಮಾಡುತ್ತಿದ್ದಾರೆ. ಸಂಪ್ನಲ್ಲಿ ಸಂಗ್ರಹವಾದ ಮಳೆ ನೀರನ್ನು ಕುಡಿಯಲು, ಅಡುಗೆಗೆ, ಅಲ್ಲದೆ ಮನೆ ಆವರಣದಲ್ಲಿರುವ ಕೈತೋಟಕ್ಕೆ ಬಳಕೆ ಮಾಡುತ್ತಿದ್ದಾರೆ. ಬೇಸಿಗೆಯಲ್ಲಿ ಅಕ್ಕಪಕ್ಕದ ಮನೆಗಳ ಕೊಳವೆ ಬಾವಿಗಳು ಬತ್ತಿದರೂ ಇವರ ಮನೆಯ ಕೊಳವೆ ಬಾವಿಯಲ್ಲಿ ನೀರು ಕಡಿಮೆಯಾಗುವುದಿಲ್ಲ. ಇವರ ಮನೆಯಿಂದಲೇ ಜನರು ನೀರು ತೆಗೆದುಕೊಂಡು ಹೋಗುತ್ತಾರೆ. ಇಲ್ಲಿ ಗುಲ್ಬರ್ಗಾದಲ್ಲಿ ಮನೆ ಕಟ್ಟಬೇಕನ್ನೋ ನಮ್ಮ ಹಿರಿಯರ ಆಶೆಯಿಂದ ಮನೆ ಕಟ್ಕೊಂಡಿದ್ವಿ. ಮನೆ ಮುಗಿದ ಮೇಲೆ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಬೇಕು ಅಂತ ಇದಿಟ್ಕೊಂಡು ಎಲ್ಲ ಹುಡುಕಾಡಿದ್ರು ಕೂಡ ನಮ್ಮ ದುರ್ದೈವ ಸಂಗತಿ ಎಲ್ಲೂ ನಮಗೆ ಸರಿಯಾದ ಮಾಹಿತಿ ಸಿಗಲಿಲ್ಲ. ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಭದ್ರಶೆಟ್ಟಿಯವರು ಎಲ್ಲೋ ಪತ್ರ ತೊಗೊಂಡು ದೇವರಾಜ್ ರೆಡ್ಡಿ ಅಂತ ತಿಳ್ಕೊಂಡು ಜಿಯಾಲಜಿಸ್ಟು ಚಿತ್ರದುರ್ಗವರು ಭೇಟಿ ಮಾಡಿಸಿದ್ರು. ಅವ್ರು ಭೇಟಿ ಆದಮೇಲೆ ಅವರು ಫೋನ್ ಮಾಡಿದ ತಕ್ಷಣ ನಮ್ಮ ಭಾಗ್ಯನೇನೋ ಅವತ್ತು ಬರ್ತಾ ನಾವು ಫೋನ್ ಮಾಡಿದ ತಕ್ಷಣ ಅವ್ರು ಗುಲ್ಬರ್ಗನೇ ಬರ್ತಾ ಇದ್ರು. ಅವ್ರು ಬಂದು ನಮ್ಗೆ ಸರಿಯಾದ ಮಾಹಿತಿ ಕೊಟ್ಟು ನಾವು ಆ್ಯಕ್ಚುಲಿ ಮೊದಲ ಓನ್ಲಿ ಬೋರಿಗೆ ಅಷ್ಟೇ ಹಾಕಬೇಕು ಅಂತಿತ್ತು. ಅವ್ರು ಬೇಡ, ನೀವು ಟ್ಯಾಂಕಿಂಗ್ ಮಾಡಿರಿ, ಅದನ್ನು ಇನ್ನೂ ನಿಮ್ಮದು ಮಿಂಚಿಲ್ಲ, ನೀವು ಒಳಗಡೆ ಫ್ಲೋರಿಂಗ್ ಹಾಕಿದ್ದಿಲ್ಲ ಅಂದರೆ ನಾವು ಒಳಗೂ ಕೂಡ ಮಾಡ್ತಿದ್ವಿ, ಈಗ ಬೇಡ, ಹೊರಗಷ್ಟೇ ನಿಮಗೆ 35,000 ಲೀಟರ್ ಆಗ್ತದೆ, ಇವೆರಡು ಟ್ಯಾಂಕ್ ಮಾಡಿರಿ, ಅದಕ್ಕೆ ನೀರು ಫಿಲ್ಟರ್ ಮಾಡೋಣ ಅಂತಕೊಂಡು ಅವರು ಪೂರ್ತಿ ಸಹಕಾರ ಕೊಟ್ಟು ನಮ್ಗೆ ಇವೆರಡು ಟ್ಯಾಂಕ್ಗಳನ್ನು ಕಟ್ಟಲಿಕ್ಕೆ ಸಮಯ ಕೊಟ್ಟರು. ಆಮೇಲೆ ತಮ್ಮ ಜನಗಳನ್ನೇ ಕಳಿಸ್ಕೊಟ್ಟು ಅದಕ್ಕೊಂದು ಫಿಲ್ಟರ್ ಕೊಟ್ಟು ಫಿಲ್ಟರ್ನ ಕೂಡಿಸ್ಕೊಟ್ಟು ಮೇಲ್ಗಡೆಯಿಂದ ನಾವು ನೀರನ್ನು ತಂದು ಎಲ್ಲ ತೆರೆಸೆ ಮೇಲೆ ಬಿದ್ದಿರ್ತಕ್ಕಂಥ ಎಲ್ಲ ನೀರನ್ನು ಒಂದೇ ಕಡೆ ಕೂಡುವಂಗೆ ಮಾಡಿ ಇಲ್ಲಿ ಏನಪ್ಪ ಅಂತಂದ್ರೆ ಆ ಫಿಲ್ಟರ್ ಕೂಡಿಸ್ಕೊಂಡು ಆ ಫಿಲ್ಟರಿಂದ ಏನಪ್ಪ ಅಂತಂದ್ರೆ ಚೆಂಬರ್ ಮಾಡಿ ಆ ಚೆಂಬರಲ್ಲಿ ನೀರು ಫಿಲ್ಟರ್ ಆಗಿ ಮತ್ತೆ ಪುನಃ ಏನಪ್ಪ ಅಂತಂದ್ರೆ ಬೋರ್ವೆಲ್ ಸುತ್ತ ಕೂಡ ಏನಪ್ಪ ಅಂತಂದ್ರೆ ನಾವು ಬೋರ್ಡರ್ಸ್ಗಳ ಅವರು ಸರಿಯಾದ ಒಂದು ವೈಜ್ಞಾನಿಕ ಪದ್ಧತಿ ಮೇಲೆ ಏನಪ್ಪ ಅಂದ್ರೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಬೋರ್ವೆಲ್ಲೂ ಕಟ್ತಾ ಇಲ್ಲ. ಆ 2 ಟ್ಯಾಂಕ್ಗಳಲ್ಲಿ ಸುಮಾರು 35,000 ಲೀಟರ್ ನೀರು ಸಂಗ್ರಹ ಆಗ್ತಾ ಇದೆ. ಆ ನೀರನ್ನು ನಾವು ಪ್ರತಿ ಎಲ್ಲದಕ್ಕೂ ಕುಡಿಯೋದಕ್ಕಾಗಲಿ, ಅಡಿಗೆ ಮಾಡೋದಕ್ಕಾಗಲಿ, ಪಟ್ಟಿಗಾಗಲಿ, ಆಮೇಲೆ ಗಾರ್ಡನ್ಗಾಗಲಿ ಎಲ್ಲಕ್ಕೂ ಏನಪ್ಪ ಅಂತಂದ್ರೆ ಅದನ್ನೇ ಯೂಸ್ ಮಾಡ್ತೀವಿ. ಮಳೆಗಾಲ ಮುಗಿದ ಮೇಲೆ ಕೂಡ ನಾವು ಸ್ಟಾಕ್ ಇರ್ತಕ್ಕಂಥ ಒಂದು ನೀರು ಒಂದು 1.5 ತಿಂಗಳ ತನಕ ನಮಗೆ ಯೂಸ್ ಆಗ್ತದೆ. ಹಾಗಾಗಿ ಇದು ಮಾಡಿರೋದ್ರಿಂದ ನಮಗೆ ಭಾಳ ಒಳ್ಳೆಯ ಅನುಕೂಲ ಆಗಿದೆ. ನಮ್ಮಲ್ಲಿ ನೀರು ಸುತ್ತಿನ ನಮ್ಮ ಕಾಲನಿ ಒಳಗೆ ಬೇರೆ ಕಡೆ ನೀರು ಕಡಿಮೆ ಆದರೂ ಕೂಡ ನಮ್ಮಲ್ಲಿ ಕಡಿಮಿಲ್ಲ. ಆಮೇಲೆ ಫ್ರೆಶ್ ಏರ್ ಜಾಸ್ತಿ ಆಗ್ತಾ ಇದೆ. ನಮ್ಮ ಜನಗಳಿಗೆ ಈ ಮುಂದಿನ ಭವಿಷ್ಯಕ್ಕಾಗಿ ನೀರು ನಮಗೆ ಒಂದು ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಗಳಲ್ಲಿ ಈ ನೀರು ಇದನ್ನ ಮಾಡಿಕೊಂಡ್ರೆ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿಕೊಂಡ್ರೆ ನಮ್ಮ ಇಡೀ ನಮ್ಮ ಭಾಗಕ್ಕೆ ನೀರಿನ ತೊಂದರೆ ಆಗೋದಿಲ್ಲ. ಮಾಡದೇ ಇದ್ದರೆ ಮುಂದೊಂದು ದಿನ ಇವತ್ತು ಮೊದಲ 180ಕ್ಕಿತ್ತು, 100ಕ್ಕಿತ್ತು, 200ಕ್ಕಾಗಿತ್ತು, 200 ಫೀಟ್ ಹೊಡೆದ್ರು ಕೂಡ ಈಗ ನೀರು ಸಿಗ್ತಾ ಇಲ್ಲ. 300-350 ಫೀಟ್ ಆಳ ಹೋದ್ರೆ ಸಿಗ್ತದೆ. ಮುಂದೆ ಇದು ನಾವು ಬೆಳೆಸ್ಕೊಳ್ಳಿಲ್ಲ ಅಂದ್ರೆ ಮುಂದೆ ಒಂದು 1000 ಫೀಟ್ ಹೊಡೆದ್ರು ಸಿಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಕಲಬುರಗಿ ಮಹಾನಗರ ಪಾಲಿಕೆಯಿಂದ ಒಳ್ಳೆಯ ಅಟೆಂಪ್ಟ್ಸ್ ಮತ್ತು ಒಳ್ಳೆಯ ಇನಿಷಿಯೇಟಿವ್ಸ್ ನಾವು ತಗೊಳ್ತಾ ಇದ್ದೇವೆ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮತ್ತು ಗ್ರೌಂಡ್ ವಾಟರ್ ರೀಚಾರ್ಜ್ ಅಲ್ಲಿ ನಾವು ತುಂಬಾ ಒಳ್ಳೆಯಾಗಿ ಒಂದು ಪ್ರೊಜೆಕ್ಟ್ಸ್ ಮಾಡ್ತಾ ಇದ್ದೀವಿ. ಫಸ್ಟ್ ಪ್ರೊಜೆಕ್ಟ್ ಏನಾದ್ರೆ ಓಪನ್ ವೆಲ್ ರೆಸ್ಟೋರೇಷನ್. ಓಪನ್ ವೆಲ್ ರೆಸ್ಟೋರೇಷನ್ ಅಂದ್ರೆ ನಾವು ಏನ್ ಮಾಡ್ತಾ ಇದ್ದೀವಿ, ನಮ್ಮ ಸಿಟಿಯಲ್ಲಿ ಅರೌಂಡ್ 60ಕ್ಕಿಂತ ಜಾಸ್ತಿ ಓಪನ್ ವೆಲ್ಸ್ ಇದೆ, ಬಾವೀಸ್ ಇದೆ. ಆ ಬಾವಿಯಲ್ಲಿ ಸ್ವಲ್ಪ ಬಾವಿ ಡ್ರೈ ಆಗಿದೆ, ಸ್ವಲ್ಪ ಬಾವಿ ಕ್ಲೋಸ್ ಆಗಿದೆ. ಆ ಎಲ್ಲ ಬಾವಿಗಳು ನಾವು रिस्टोरेशन ಮಾಡ್ತಾ ಇದ್ದೀವಿ. ರಿಸ್ಟೋರೇಷನ್ ಅಂದ್ರೆ ಆ ಬಾವಿಯಲ್ಲಿ ಸ್ವಲ್ಪ ಕ್ಲೀನಿಂಗ್ ಮಾಡಕ್ಕೆ, ರಿಜುನೇಷನ್ ಮಾಡಕ್ಕೆ, ಆ ಏರಿಯಾಗೆ ಅಕ್ಕಪಕ್ಕದಲ್ಲಿ ವಾಟರ್ ಆ ವೆಲ್ ದಲ್ಲಿ ಬರಬೇಕು, ಮತ್ತೆ ಆ ವೆಲ್ ಆ ಬಾವಿಯಿಂದ ಅಕ್ಕಪಕ್ಕದಲ್ಲಿ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗಬೇಕು. ಸೊ ಆ ಪ್ರಕಾರ ಒಂದು ಪ್ರಾಜೆಕ್ಟ್ ನಾವು ತಗೊಂಡಿದ್ದೀವಿ. 2 ಕೋಟಿ ಫಂಡ್ ಇದೆ ನಮ್ಮ ಕಡೆ. ಅಲ್ಲಿ ಒಂದು ಪ್ಯಾಕೇಜ್ ಶುರು ಕೂಡ ಆಗಿದೆ. ತಾವು ಕೂಡ ಸಿಟಿಯಲ್ಲಿ ಸ್ವಲ್ಪ ವೆಲ್ಸ್ಗೆ ರಿಜುನೇಷನ್ ರಿಸ್ಟೋರೇಷನ್ ಕೆಲಸ ನೋಡಬಹುದು. ಸೆಕೆಂಡ್ ಅಂದ್ರೆ ನಮ್ಮ ಎಲ್ಲ ಸ್ಕೂಲ್ಸ್, ನಿಮಗೆ ಗೊತ್ತಿದೆ ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಸ್ವಲ್ಪ ಸ್ಕೂಲ್ಸ್ ಅಲ್ಲಿ ನೀರಿಗೆ ಸಮಸ್ಯೆ ಇದೆ. ಸಪ್ಲೈ 24/7 ಸಪ್ಲೈ ಬರಲ್ಲ. ಅದಕ್ಕೆ ನಾವು ಸ್ವಲ್ಪ ಸ್ಕೂಲ್ಸ್ ನಾವು ನಮ್ಮ ಲಿಮಿಟೆಡ್ ಫಂಡ್ಸ್ ಅಲ್ಲಿ ಸ್ವಲ್ಪ ಸ್ಕೂಲ್ಸ್ ನಾವು ತಗೊಂಡಿದ್ದೀವಿ. ಆ ಸ್ಕೂಲ್ಸ್ ಅಲ್ಲಿ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತಾ ಇದ್ದೀವಿ. 8 ಸ್ಕೂಲ್ ಪೈಕಿ 5 ಸ್ಕೂಲ್ಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕೆಲಸ ಮುಗಿತು. ಇದು ಇನ್ನ 3 ಸ್ಕೂಲ್ ಅಲ್ಲಿ ಕೆಲಸ ನಡೀತಾ ಇದೆ. ಸೊ ಆ ಕೂಡ ತಾವು ನೋಡಬಹುದು ಅಲ್ಲಿ ಹೆಂಗ್ ಆಗ್ತಾ ಇದೆ, ಹೆಂಗ್ ಮಾಡೋಣ ಅದು ಕೂಡ ನಿಮ್ಗೆ ಗೊತ್ತಾಗ್ತದೆ. ಥರ್ಡ್ ಪ್ರಾಜೆಕ್ಟ್ ಅಂದ್ರೆ ನಾವು ಏನ್ ಮಾಡ್ತಾ ಇದ್ದೀವಿ, ನಮ್ಮ ಗಾರ್ಡನ್ಸ್ ಅಲ್ಲಿ ತುಂಬಾ ಓಪನ್ ಸ್ಪೇಸ್ ನಮಗೆ ಸಿಗುತ್ತೆ. ಸೊ ಆ ಗಾರ್ಡನ್ಸ್ ಅಲ್ಲಿ ಒಂದು ಸರಿಯಾಗಿ ಪಿಟ್ ಮಾಡಿಕೊಂಡು ಆ ಎಲ್ಲ ವಾಟರ್ ಅಲ್ಲಿ ಡೈರೆಕ್ಟ್ ಮಾಡಿಕೊಂಡು ಅಲ್ಲಿ ಒಂದು ಗ್ರೌಂಡ್ ವಾಟರ್ ರೀಚಾರ್ಜಿಂಗ್ ಪಿಟ್ ನಾವು ಮಾಡಬಹುದು. ಸೊ ಆ ಕೂಡ ಒಂದು ಇನಿಷಿಯೇಟಿವ್ ಇನ್ನು ಮುಂದೆ ಕಲಬುರಗಿ ಮಹಾನಗರ ಪಾಲಿಕೆಯಿಂದ ಆಗ್ತದೆ. ಫೋರ್ತ್ ಈಸ್ ಮೆಹಬೂಬ್ ಗುಲ್ಶನ್ ಗಾರ್ಡನ್ ಅಲ್ಲಿ ನಾವು ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡೆಲ್, ಅಂದ್ರೆ ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಹೆಂಗ್ ಒಂದು ಮನೆಯಲ್ಲಿ ಹೆಂಗ್ ಮಾಡಬೇಕು, ಹೆಂಗ್ ಪ್ರೊಸೆಸ್ ಹೆಂಗಿರುತ್ತೆ, ವಾಟರ್ ನೀರ್ ಎಲ್ಲಿಂದ ಬರುತ್ತೆ, ಎಲ್ಲಿ ಹೋಗ್ತದೆ, ಹೆಂಗ್ ರೀಚಾರ್ಜ್ ಆಗ್ತದೆ, ಹೆಂಗ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಆಗ್ತದೆ, ಅದು ಎಲ್ಲ ಮಾಡೆಲ್ ಪ್ರಕಾರ ಒಂದು ಮಾಡೆಲ್ ನಾವು ಅಲ್ಲಿ ಮಾಡ್ತಾ ಇದೀವಿ. ಆ ಮಾಡೆಲ್ ತಾವು ಎಲ್ಲರೂ ಜನತೆಗೆ ಬನ್ನಿ ನೋಡಿ, ನಿಮ್ಗೆ ಕೂಡ ಗೊತ್ತಾಗ್ತದೆ ಹೆಂಗ್ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಬೇಕು, ಮತ್ತೆ ನಿಮ್ಗೆ ಕೂಡ ಮೋಟಿವೇಟ್ ಆಗ್ತದೆ. ಅದಕ್ಕೆ ಎಲ್ಲ ಜನರಿಗೆ ತೋರ್ಸಕ್ಕೆ, ಎಲ್ಲ ಕಲಬುರಗಿ ಶಹರ ಜನರಿಗೆ ತೋರ್ಸಕ್ಕೆ ನಾವು ಇದು ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡೆಲ್ ಮಾಡ್ತಾ ಇದೀವಿ. ಮತ್ತೆ ಇನ್ನು ಮುಂದೆ ಕೂಡ ನಮ್ಮ ಕಡೆ ತುಂಬಾ ಗೌರ್ಮೆಂಟ್ ದೊಡ್ಡ ದೊಡ್ಡ ಗೌರ್ಮೆಂಟ್ ಬಿಲ್ಡಿಂಗ್ಸ್ ಇದೆ. ಆ ಗೌರ್ಮೆಂಟ್ ಬಿಲ್ಡಿಂಗ್ಸ್ ಅಲ್ಲಿ ಸ್ವಲ್ಪ ಕಡೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪ್ರೊವಿಷನ್ ಇದೆ. ಫಾರ್ ಎಕ್ಸಾಂಪಲ್, ನಮ್ಮ ಕಾರ್ಪೊರೇಷನ್ ಬಿಲ್ಡಿಂಗ್ ಅಲ್ಲಿ ನಾವು ಚೆನ್ನಾಗಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತಾ ಇದೀವಿ. ಆ ರೈನ್ ವಾಟರ್ ಗೆ ಯೂಸ್ ಕೂಡ ನಾವು ನಮಗೆ ಗಾರ್ಡನ್ ಅಲ್ಲಿ ಯೂಸ್ ಮಾಡ್ತಾ ಇದೀವಿ. ಬಟ್ ಸ್ವಲ್ಪ ಗೌರ್ಮೆಂಟ್ ಬಿಲ್ಡಿಂಗ್ಸ್ ಅಲ್ಲಿ ಮತ್ತು ಸ್ವಲ್ಪ ಬಿಲ್ಡಿಂಗ್ಸ್ ಅಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪ್ರೊವಿಷನ್ ಇಲ್ಲ. ಸೊ ಅದಕ್ಕೆ ನಾವು ನಮ್ಮ ಕಾರ್ಪೊರೇಷನ್ ಫಂಡ್ಸ್ ತಗೊಂಡು ಆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಒಂದು ಪ್ರೋಗ್ರಾಮ್ ನಾವು ಮಾಡಿದೀವಿ. ಇನ್ನು ಮುಂದೆ ಅದು ಕೂಡ ಸ್ವಲ್ಪ ಗೌರ್ಮೆಂಟ್ ಬಿಲ್ಡಿಂಗ್ಸ್ ಅಲ್ಲಿ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತೀವಿ. ಮಳೆಗಾಲ ಶುರು ಆಗಿದೆ. ಸೊ ನೀವು ಈಗ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದ್ಮೇಲೆ ನಿಮ್ಗೆ ತುಂಬಾ ಒಳ್ಳೆಯ ಒಂದು ನೀರಿಗೆ ಸೋರ್ಸ್ ಸಿಗುತ್ತೆ. ಮತ್ತು ನೀವು ಆ ನೀರಿಗೆ ಯೂಸ್ ಮಾಡ್ಕೊಂಡು ನೀವು ಮನೆಯಲ್ಲಿ ಯೂಸ್ ಮಾಡಬಹುದು, ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡಬಹುದು, ನಿಮ್ಮ ಲಾನ್ ಮಾಡಬಹುದು, ಪ್ಲಾಂಟೇಶನ್ಸ್ ಮಾಡಬಹುದು. ತುಂಬಾ ಒಳ್ಳೆ ಯೂಸ್ ಆಗ್ತದೆ. ಸೊ ಈಗ ಕಲಬುರಗಿಗೆ ಒಂದು ಗ್ರೀನ್ ಕಲಬುರಗಿ ಮತ್ತೆ ಒಂದು ವಾಟರ್ ಸರ್ಪ್ಲಸ್ ಕಲಬುರಗಿ ಮಾಡಕ್ಕೆ ನೀವು ಎಲ್ಲ ಕೈ ಜೋಡಿಸಿ ಈ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕೆಲಸ ಮಾಡಲೇಬೇಕು. ಮತ್ತೆ ಇನ್ನು ಫ್ಯೂಚರ್ ಕೂಡ ನಾವು ಈ ಅವೇರ್ನೆಸ್ ಜಾಸ್ತಿ ಮಾಡಬೇಕು. ನಾವು ಕಲಬುರಗಿ ಮಹಾನಗರ ಪಾಲಿಕೆಯಿಂದ ಕೂಡ ನಾವು ಒಂದು ಅವೇರ್ನೆಸ್ ಕ್ಯಾಂಪೇನ್ಸ್ ಶುರು ಮಾಡ್ತಾ ಇದ್ದೀವಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ. ಎಲ್ಲ ಜನರಿಗೆ ನಾವು ರಿಕ್ವೆಸ್ಟ್ ಮಾಡ್ತೀನಿ, ಅವರಿಗೆ ನಮಗೆ ಸಹಾಯ ಕೊಡಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಕ್ಕೆ. ಬಟ್ ನಿಮ್ ಕಡೆಯಿಂದ ಕೂಡ ನಮಗೆ ಸಹಾಯ ಬೇಕು. ಮನೆಯ ಚಾವಣಿಯ ಮೇಲೆ ಬೀಳುವ ಮಳೆ ನೀರನ್ನು ವ್ಯರ್ಥವಾಗಿ ಚರಂಡಿ ಸೇರಲು ಬಿಡದೆ ಸಂಗ್ರಹಿಸುವ ಕೆಲಸ ಮಾಡಬೇಕಾಗಿದೆ. ಇದರಿಂದ ಅಂತರ್ಜಲ ಮಟ್ಟವೂ ವೃದ್ಧಿಯಾಗುತ್ತದೆ. ಅಲ್ಲದೆ ನೀರಿನ ಸಂರಕ್ಷಣೆಯೂ ಸಾಧ್ಯ. ಈ ನಿಟ್ಟಿನಲ್ಲಿ ಎಲ್ಲರೂ ಕಾರ್ಯಪ್ರವೃತ್ತವಾಗಬೇಕಿದೆ.